ಹಾನಗಲ್ ಕ್ಷೇತ್ರದ ಸೋಲು ಮುಖ್ಯಮಂತ್ರಿಗೆ ಹಿನ್ನಡೆ ಇಲ್ಲ ಅವರ ಕ್ಷೇತ್ರ ಅಂತಾನೂ ಇಲ್ಲ ಅಲಿ ಮತದಾರರ ಆಮಿಷಕ್ಕೆ ಒಳಗಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ನಮಗೆ ಹಿನ್ನಡೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ ಸಿಂದಗಿ ಹಾನಗಲ್ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಹಿನ್ನೆಲೆ ಮಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ನಳಿನ್ ಸಿಂದಗಿಯಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವಾಗಿದೆ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಇದು ಸಂಘಟಿತ ಪ್ರಯತ್ನದ ಫಲ ಹಾನಗಲ್ನಲ್ಲಿ ನಮಗೆ ಸಣ್ಣ ಮಟ್ಟದ ಸೋಲಾಗಿದೆ ಇದನ್ನ ಸವಾಲಾಗಿ ಸ್ವೀಕಾರ ಮಾಡುತ್ತೇವೆ ಮತದಾರ ಕೊಟ್ಟ ತೀರ್ಪಿಗೆ ತಲೆಬಾಗ್ತೇವೆ ಎಂದರು ಇದೇ ವೇಳೆ ಹಾನಗಲ್ನಲ್ಲಿ ಸೂಟ್ ಕೇಸ್ ಕೆಲಸ ಮಾಡಿಲ್ಲ ಎಂಬ ಡಿಕೆಶಿ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದವರು ಹಾಗಾದರೆ ಕನಕಪುರದಲ್ಲಿ ಡಿಕೆಶಿ ಗೆಲುವಿಗೆ ಸೂಟ್ ಕೇಸ್ ಕೆಲಸ ಮಾಡಿದ್ಯಾ ಎಂದು ಪ್ರಶ್ನಿಸಿದರು ಎರಡು ಉಪಚುನಾವಣೆಗಳಲ್ಲಿ ಸಿಂದಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಗೆದ್ದ ಅಭ್ಯರ್ಥಿ ಮುಸುಲವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾನಗಲ್ನಲ್ಲಿ ಸಣ್ಣ ಮಟ್ಟಿನ ಸೋಲಾಗಿದೆ ಇದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೀನಿ ನಿಮಗೊಂದು ಮುಂದಿನ ಚುನಾವಣೆಗೆ ಇನ್ನಷ್ಟು ಹೋರಾಟಗಳನ್ನು ಮಾಡ್ತೀವಿ ಇವರಿಗೆ ಅನಿವಾರ್ಯ ಇವತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಮತದಾರರು ಕೊಟ್ಟಿರ್ತಕ್ಕಂಥ ತಲೆಬ ಯಾರ ತವರು ಕ್ಷೇತ್ರ ಯಾರ ಕಾರ್ಯ ಇದು ಪ್ರಶ್ನೆ ಇಲ್ಲಿರ್ತಕ್ಕಂಥ ಮತದಾರ ಯಾವುದೋ ಆಮಿಷದ ಯಾವುದೋ ಕಾರಣಕ್ಕೆ ಇವತ್ತು ನಮಗೆ ಹಿನ್ನಡೆ ಆಗಿದೆ ಇದೆಲ್ಲವನ್ನು ನಾವು ಕೂತು ಚರ್ಚೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಏನು ಬೇಕು ಡಿಕೆಶಿ ಹೇಳಿದರಲ್ಲಿ ಸೂಟ್ ಕೇಸ್ ಕೆಲಸ ಮಾಡಿಲ್ಲ ಅಂದರೆ ಡಿಕೆಶಿ ಕನಕಪುರದಲ್ಲಿ ಸೂಟ್ ಕೇಸೇ ಗೆಲ್ಲಿಸಿದ್ದ ಅನ್ನೋದಕ್ಕಿಂತ ಇನ್ನು ಚುನಾವಣಾ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಮೇಲೆ ಜನ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಉಳಿಸಿಕೊಂಡು ಪ್ರಾಮಾಣಿಕ ಸೇವೆಯನ್ನು ಮಾಡಲು ಪ್ರಯತ್ನವನ್ನು ಮಾಡುತ್ತೇವೆ ಆಡಳಿತದಲ್ಲಿ ರಾಜ್ಯ 20 ವರ್ಷ ಹಿಂದೆ ಹೋಗಿದ್ದು ಅದನ್ನು ನಾವು ಸರಿ ಮಾಡುತ್ತೇವೆ ಜನತೆ ಚುನಾವಣೆಯಲ್ಲಿ ಬದಲಾವಣೆ ಬಯಸಿರುವುದು ಸ್ಪಷ್ಟವಾಗಿದೆ ಎಂದರು ಅಲ್ಲದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಶುಭ ಗಳಿಗೆಗೆ ಹೆಜ್ಜೆಯನ್ನು ಇಡುವುದಾಗಿ ವಿಶ್ವಾಸದಿಂದ ಹೇಳ್ತೇವೆ ಎಂದು ಡಿಕೆಶಿ ಹೇಳಿದ್ದಾರೆ ಒಂದು ದಳದಿಂದ ವೇಕೆಂಟ್ ಆದಂತ ಒಂದು ಸೀಟು ಒಂದು ಬಿಜೆಪಿಯಿಂದ ವೇಕೆಂಟ್ ಆದಂತ ಸೀಟು ಒಂದು ದಳ ಸೀಟು ಒಂದು ಬಿಜೆಪಿ ಸೀಟು ಸೊ ದಳ ಸೀಟ್ನ ಬಿಜೆಪಿಯವರು ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಸೀಟ್ನ ಕಾಂಗ್ರೆಸ್ ಪಾಲಾಗಿದೆ ಮತದಾರರಿಗೆ ಬಿಜೆಪಿ ಮೇಲೆ ನಂಬಿಕೆ ಕಳೆದಿದೆ ಇದು ಕೊರೋನಾ ಒಂದೇ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಸಂಪೂರ್ಣ ಆಡಳಿತ ಸಿಕ್ಕಿದಂತ ವ್ಯವಸ್ಥೆ ಈ ಪರಿಸ್ಥಿತಿ ಬಂದಿದೆ ಸೊ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಮುಖ್ಯಮಂತ್ರಿಗಳು ಆಡಿದಂತ ಮಾತುಗಳು ಬೇರೆ ಬೇರೆ ಲೀಡರ್ಸ್ ಆಡಿದಂತ ಮಾತು ಕಾನ್ಫಿಡೆನ್ಸ್ ನಮ್ದೆಲ್ಲ ಕರೆಕ್ಟ್ ಅಂತ ನಾನು ಹೇಳಿದ್ರು ಕೆಲವು ಲೀಡರ್ಗಳು ಮಾತಾಡಿದ ಮಾತನ್ನೆಲ್ಲ ಬಹಳ ಕರೆಕ್ಟ್ ಆಗಿ ಮಾತಾಡೋದಂತ ನಾನು ಬೈ ಎಲೆಕ್ಷನ್ ಗಳಲ್ಲಿ ಇದೊಂದು ಕೆಲವು ಚಾಳಿ ಆ ಚಾಳಿನ ತಪ್ಪಿಸ್ಬೇಕು ನಾವೆಲ್ಲ ರಾಜಕಾರಣಿಗಳನ್ನ ತಪ್ಪಿಸ್ಬೇಕು ಸೊ ಇಲ್ಲಿ ಮತದಾರ ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರೆ ನಾವು ಅವರು ಇಟ್ಟಿರುವಂತಹ ಪ್ರೀತಿ ಅಭಿಮಾನ ವಿಶ್ವಾಸ ನಂಬಿಕೆ ಇವೆಲ್ಲ ಉಳಿಸ್ಕೊಂಡು ಮುಂದಿನ ದಿನದಲ್ಲಿ ಖಂಡಿತ ಅವ್ರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಈ ಅವಕಾಶನ ಈ ನಂಬಿಕೆನ ಉಳಿಸ್ಕೊಳ್ತೇವೆ ಈ ರಾಜ್ಯ ಏನು 20 ವರ್ಷ ಹಿಂದೆ ಕೊಂಡೋಯ್ತು ಅದನ್ನ ವಾಪಸ್ಸು ಮುಂದೆ ತರುವಂತ ಕೆಲಸ ಮಾಡ್ತೇವೆ ನಮಗೆ ಸಹಾಯ ಮಾಡಿ ಅಂತ ಈ ಶುಭ ದೀಪಾವಳಿ ಹೆಜ್ಜೆ ಇಡುವಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬೆಳಕು ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ